ದೆಹಲಿ ಸುಲ್ತಾನರು. ದೆಹಲಿ ಸುಲ್ತಾನರ ಮೂರನೇ ಸಂತತಿಯಾದ ತುಗ್ಲಕ್ ಸಂತತಿಯ ಇನ್ನೋರ್ವ ಪ್ರಸಿದ್ಧ ಸುಲ್ತಾನ ಫಿರೋಜ್ ಶಾ ತುಗ್ಲಕ್. ಈತ ಸಾಮಾನ್ಯ ಶಕೆ 1351ರಿಂದ 1388ರವರೆಗೆ ಆಳ್ವಿಕೆಯನ್ನ ಮಾಡಿದ. ಈತನ ಆಳ್ವಿಕೆ ಅವಧಿಯ ಬಗ್ಗೆ ಮಾಹಿತಿ ಕೊಡುವಂತಹ ಎರಡು ಪ್ರಮುಖ ಕೃತಿಗಳೆಂದರೆ ಶಮ್ಸ್ ಎ ಆಫಿಫ್ ಬರೆದಂತಹ ತಾರಿಖ್ ಎ ಫಿರೋಜ್ ಶಾಹಿ ಹಾಗೂ ಫಿರೋಜ್ ಶಾ ತುಗ್ಲಕ್ ಸ್ವತಃ ಸುಲ್ತಾನನೇ ಬರೆದಂತಹ ಫುತುತ್ ಎ ಫಿರೋಜ್ ಶಾಹಿ ಫುತುಹತ್ ಎ ಫಿರೋಜ್ ಶಾಹಿ ಇವೆರಡು ಕೃತಿಗಳು ಫಿರೋಜ್ ಶಾ ತುಗ್ಲಕ್ನ ಆಳ್ವಿಕೆಯ ಅವಧಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸುತ್ತವೆ. ಠಟ್ಟಾದಲ್ಲಿ ದಂಗೆದ ಜನರನ್ನು ದಮನ ಮಾಡಲು ಹೋದಂತ ಮೊಹಮ್ಮದ್ ಅಲ್ಲಿಯೇ ಮರಣ ಹೊಂದಿದ. ಸೊ ಆ ಸಂದರ್ಭದಲ್ಲಿ ಕುಲೀನರು ಶೇಖರು ಮತ್ತು ಉಲೇಮಗಳ ಒತ್ತಾಯದಿಂದ ಫಿರೋಜ್ ಶಾ ತುಗ್ಲಕ್ ಸಿಂಹಾಸನಾರೂಢನಾದ. ಸೊ ಈತನ ಸಿಂಹಾಸನಾರೂಢನಾಗಿದ್ದು ಎರಡು ವಿಚಾರಗಳನ್ನು ಸ್ಪಷ್ಟಪಡಿಸಿತು. ಹೊಸ ಆಡಳಿತಗಾರ ಮುಸ್ಲಿಮೇತರ ತಾಯಿಗೆ ಹುಟ್ಟಿದ್ದರೂ ಮುಖ್ಯ ವಿಚಾರವಾಗಲಿಲ್ಲ, ಏಕೆಂದರೆ ಫಿರೋಜ್ ಶಾ ತುಗ್ಲಕ್ ಈತ ರಜಪೂತ್ ರಾಜಕುಮಾರಿಯ ಮಗನಾಗಿದ್ದ. ಈತನ ತಂದೆ ರಜಬ್ ಘಿಯಾಸುದ್ದೀನ್ ತುಗ್ಲಕನ ಸಹೋದರ. ಇನ್ನ ಫಿರೋಜ್ ಶಾ ತುಗ್ಲಕ್ ಉತ್ತಮ ಸೈನಿಕನಾಗಿರಲಿಲ್ಲ, ಹೀಗಾಗಿ ಈತ ಸಿಂಹಾಸನಾರೂಢನಾಗಿದ್ದು ಆಡಳಿತಗಾರ ಉತ್ತಮ ಸೈನಿಕನಾಗಿರಬೇಕೆಂಬುದು ಮುಖ್ಯ ವಿಚಾರವಾಗಲಿಲ್ಲ, ಅದನ್ನು ಕೂಡ ಅದು ಸ್ಪಷ್ಟಪಡಿಸಿತು. ಫಿರೋಜ್ ಶಾ ತುಗ್ಲಕ್ ತನ್ನ ಆಂತರಿಕ ನೀತಿಗಳಿಂದಾಗಿ ಅತ್ಯಂತ ಪ್ರಸಿದ್ಧತೆಯನ್ನು ಪಡೆದಿದ್ದಾನೆ. ಈತನ ಆಂತರಿಕ ನೀತಿಯ ಅತ್ಯಂತ ಮಹತ್ವದ ಒಂದೇ ಹೇಳಿಕೆ ಎಂದರೆ ಭಾರಿ ಸಂಪತ್ತು ಹೊಂದಿರುವುದಕ್ಕಿಂತ ಜನ ಬೆಂಬಲ ಮುಖ್ಯ ಎಂಬ ನೀತಿ. ಮೊಹಮ್ಮದ್ ಬಿನ್ ತುಗ್ಲಕ್ ರೈತರಿಗೆ ನೀಡಿದ ಮುಂಗಡ ಸಾಲವನ್ನ ಮನ್ನಾ ಮಾಡಿ ಫಿರೋಜ್ ಶಾ ತುಗ್ಲಕ್ ರೈತರಿಗೆ ಸಂತೃಪ್ತಿ ಪತ್ರಗಳನ್ನ ಅವರಿಂದ ಪಡೆದು ಮರಣ ಹೊಂದಿದ ಸಮ್ರಾಟನ ಸಮಾಧಿಯ ಮೇಲೆ ಇಟ್ಟು ಆತ್ಮಕ್ಕೆ ಶಾಂತಿ ಕೋರಿದ. ಹೀಗೆ ಮಾಡಿಸುವ ಮೂಲಕ ಪ್ರಜೆಗಳ ಕಣ್ಣಲ್ಲಿ ಫಿರೋಜ್ ಶಹಾ ಜನಪ್ರಿಯಗೊಂಡನು. ಫಿರೋಜ್ ಶಾ ತುಗ್ಲಕ್ ಅತ್ಯಂತ ಪ್ರಸಿದ್ಧವಾದಂತಹ ಆಂತರಿಕ ನೀತಿಗಳಲ್ಲಿ ಕಂದಾಯ ನೀತಿ ಮಹತ್ವವಾದದ್ದು. ಶರಾ ಒಪ್ಪದ ಮುಸ್ಲಿಂ ಕಾನೂನುಗಳು ಒಪ್ಪದ 24 ತೆರಿಗೆಗಳನ್ನು ರದ್ದು ಮಾಡಿ ಕೇವಲ 4 ತೆರಿಗೆ ಮಾತ್ರ ಉಳಿಸಿಕೊಂಡನು. ಖರಜ್ ಭೂ ತೆರಿಗೆ, ಜಕತ್ ಧಾರ್ಮಿಕ ದಾನ ತೆರಿಗೆ, ಖುಮ್ಸ್ ಯುದ್ಧ ಲೂಟಿ ಎಲ್ಲಿನ ಪಾಲು, ಜಿಜಿಯಾ ಮುಸ್ಲಿಮೇತರರ ಮೇಲೆ ಇರುವಂತಹ ತಲೆಗಂದಾಯ, ಇಂತಹ 4 ತೆರಿಗೆಗಳನ್ನು ಮಾತ್ರ ಉಳಿಸಿಕೊಳ್ಳಲಾಯಿತು. ಈ ಜಿಜಿಯಾ ತಲೆಗಂದಾಯವನ್ನ ಫಿರೋಜ್ ಶಹ ಬ್ರಾಹ್ಮಣರ ಮೇಲೂ ಹೇರಿದ್ದ ಅನ್ನುವುದು ಗಮನಿಸಬೇಕಾದ ವಿಷಯ. ಇನ್ನು ತಾನು ನಿರ್ಮಾಣ ಮಾಡಿದಂತ ಕಾಲುವೆಗಳ ನೀರನ್ನು ಬಳಸಿಕೊಂಡಂತ ರೈತರ ಮೇಲೂ ಕೂಡ ಶರ್ಬ್ ಎಂಬ ನೀರಾವರಿ ತೆರಿಗೆಯನ್ನ ಕೂಡ ಹೇರಿದ. ಫಿರೋಜ್ ಶಾ ತುಗ್ಲಕ್ನ ಕಂದಾಯ ನೀತಿಯಲ್ಲಿ ಇನ್ನೊಂದು ಪ್ರಮುಖ ಕ್ರಮ ಎಂದರೆ ಎಲ್ಲ ತೆಕ್ಕವಿ ಸಾಲಗಳನ್ನು ರದ್ದುಗೊಳಿಸಿದ, ಕಂದಾಯ ಅಧಿಕಾರಿಗಳನ್ನ ರೈತರನ್ನ ತೊಂದರೆ ಪಡಿಸದಂತೆ ಕಟ್ಟುನಿಟ್ಟಾಗಿ ಎಚ್ಚರಿಸಿದ. ಅಷ್ಟೇ ಅಲ್ಲ, ಅತ್ಯುತ್ತಮ ತಳಿಯ ತೋಟದ ಬೆಳೆಗಳನ್ನ ಪರಿಚಯಿಸಿ ಕಂದಾಯ ಗಳಿಕೆಯನ್ನು ವೃದ್ಧಿಸಿಕೊಂಡ. ಈತನ ಅವಧಿಯಲ್ಲಿ ಹಲವಾರು ನೀರಾವರಿ ಕಾಲುವೆಗಳು ನಿರ್ಮಾಣಗೊಂಡವು, ಮುಖ್ಯವಾಗಿ 5 ಕಾಲುವೆಗಳು. ಈ 5 ಕಾಲುವೆಗಳು ಯಮುನಾ ಮತ್ತು ಸಟ್ಲಜ್ ನದಿ ನೀರನ್ನ ದೆಹಲಿಗೆ ತಲುಪಿಸುವಂತ ವ್ಯವಸ್ಥೆ, ಹರಿಯಾಣ ಪ್ರದೇಶಕ್ಕೆ ತಲುಪಿಸುವಂತ ವ್ಯವಸ್ಥೆಯಾಗಿತ್ತು. ಒಟ್ಟಾರೆಯಾಗಿ 5 ಕಾಲುವೆಗಳನ್ನು ನಿರ್ಮಿಸಿದ, 150 ಬಾವಿಗಳನ್ನ ತೋಡಿಸಿದ. ಇದರಿಂದಾಗಿ ಕೃಷಿ ಕ್ಷೇತ್ರ ವಿಸ್ತರಣೆಗೊಂಡಿತು, ಬೆಳೆ ಹೆಚ್ಚಳವಾಯಿತು, ವ್ಯಾಪಾರ ವೃದ್ಧಿಯಾಯಿತು, ರಾಜ್ಯಾದಾಯ ಹೆಚ್ಚಳವಾಯಿತು, ನೀರಾವರಿಗೆ ತೆರಿಗೆ ರೂಪದಲ್ಲೂ ಆದಾಯ ಸಂಗ್ರಹವಾಯಿತು. ಇನ್ನು ವಾಣಿಜ್ಯ ಬೆಳೆಗಳಾದಂತಹ ಹಣ್ಣು ಅಂದರೆ ದಾಳಿಂಬೆ ದ್ರಾಕ್ಷಿಗಳನ್ನ ಪರಿಚಯಿಸಿದ, ದೊಡ್ಡ ಪ್ರಮಾಣದಲ್ಲಿ ಬೆಳೆಸಲು ತೋಟಗಳನ್ನು ನಿರ್ಮಿಸಿದ, ಗೋಧಿ ಕಬ್ಬುಗಳಂತಹ ವಾಣಿಜ್ಯ ಬೆಳೆಗಳನ್ನ ಪ್ರೋತ್ಸಾಹಿಸಿದ. ಇವಷ್ಟೇ ಅಲ್ಲದೆ ಆತ ಕೈಗೊಂಡಂತಹ ಲೋಕೋಪಯೋಗಿ ಕಾರ್ಯಗಳಿಗಾಗಿಯೂ ಕೂಡ ಫಿರೋಜ್ ಶಾ ತುಗ್ಲಕ್ ಹೆಸರುವಾಸಿಯಾಗಿದ್ದಾನೆ. ಫಿರೋಜಾಬಾದ್, ಫತೇಹಾಬಾದ್, ಹಿಸ್ಸಾರ್, ಜೌನ್ಪುರ್, ಫಿರೋಜ್ಪುರ್ ಗಳಂತಹ ಹಲವು ನಗರಗಳ ನಿರ್ಮಾಣ ಕಾಮಗಾರಿ ಕೈಗೊಂಡ. 4 ಮಸೀದಿಗಳು, 30 ಅರಮನೆಗಳು, 4 ಆಸ್ಪತ್ರೆಗಳು, 1200 ತೋಟಗಳನ್ನು ನಿರ್ಮಿಸಿದ. ಕುತುಬ್ ಮಿನಾರಕ್ಕೆ 5ನೇ ಮಹಡಿ ನಿರ್ಮಿಸಿದ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಕುತುಬ್ ಮಿನಾರನ್ನ ಕುತ್ಬುದ್ದೀನ್ ಐಬಕ್ ನಿರ್ಮಾಣ ಕಾಮಗಾರಿ ಪ್ರಾರಂಭಿಸಿದ. ಆದರೆ ಆತನ ಹಠಾತ್ ಸಾವಿನಿಂದಾಗಿ ಇಲ್ತಮಿಶ್ ಅದನ್ನ ಪೂರ್ಣಗೊಳಿಸಿದ್ದ. ಸಿಡಿಲಿನ ಹೊಡೆತಕ್ಕೆ
ಹಾನಿಗೀಡಾದ ಕುತುಬ್ ಮಿನಾರ್ನ ನಾಲ್ಕನೇ ಮಹಡಿಯನ್ನ ದುರಸ್ತಿಗೊಳಿಸಿ ಅದಕ್ಕೆ ಐದನೇ ಮಹಡಿಯನ್ನ ಕೂಡಿಸಿ ಫಿರೋಜ್ ಶಾ ತುಘಲಕ್ ಕುತುಬ್ ಮಿನಾರ್ ಕಟ್ಟಡವನ್ನ ಪೂರ್ಣಗೊಳಿಸಿದ. ಇನ್ನ ಮಿರತ್ ಮತ್ತು ತೋಪ್ರಾದಲ್ಲಿನ ಅಶೋಕನ ಶಾಸನಗಳನ್ನ ದೆಹಲಿಗೆ ಸ್ಥಳಾಂತರಿಸಿದ. ಹಾಗೆ ಈ ಹಿಂದಿನ ಸುಲ್ತಾನರು ನಿರ್ಮಾಣ ಮಾಡಿದಂತ ಶಮ್ಶ್ ಮತ್ತು ಹೌಜ್ ಎ ಇಲಾಹಿಗಳೆಂಬ ಕೆರೆಗಳನ್ನ ಪುನರುಜ್ಜೀವನ ಮಾಡಿಸಿದ. ಹೀಗೆ ಸಾಮ್ರಾಜ್ಯದ ನೀರಾವರಿ ವ್ಯವಸ್ಥೆಯನ್ನ ಅತ್ಯುತ್ತಮ. ಫಿರೋಜ್ ಶಾ ತುಘಲಕ್ ಮಾನವೀಯ ಕಾರ್ಯಗಳಿಗಾಗೂ ಕೂಡ ಅತ್ಯಂತ ಪ್ರಸಿದ್ಧನಾಗಿದ್ದಾನೆ. ಈತ ದಿವಾನ್ ಎ ಖೈರತ್ ಎಂಬ ಹೊಸ ಇಲಾಖೆಯನ್ನ ಪ್ರಾರಂಭಿಸಿದ. ಆ ಇಲಾಖೆಯ ಮೂಲಕ ಅನಾಥರು ವಿಧವೆಯರ ಆರೈಕೆಯನ್ನ ನೋಡಿಕೊಂಡ. ಹಾಗೆ ಮುಸ್ಲಿಂ ಕನ್ಯೆಯರ ವಿವಾಹಕ್ಕಾಗಿ ಕೂಡ ಕ್ರಮ ಕೈಗೊಂಡ. ನಿರುದ್ಯೋಗಿ ಯುವಕರಿಗಾಗಿ ಉದ್ಯೋಗ ವಿನಿಮಯ ಕೇಂದ್ರವನ್ನು ಪ್ರಾರಂಭಿಸಿ ಅವರು ಉದ್ಯೋಗ ಪಡೆಯುವಂತೆ ಮಾಡಿದ. ಹಾಗೆಯೇ ಹಿಂದಿನ ಸುಲ್ತಾನ ಮೊಹಮ್ಮದ್ ಬಿನ್ ತುಘಲಕ್ ಇನಾಮ್ ಭೂಮಿಯನ್ನ ಕಸಿದುಕೊಂಡು ಖಾಲಿಸಾ ಭೂಮಿಗೆ ಸೇರಿಸಿದ್ದರು. ಅದನ್ನ ಈತ ಮತ್ತೆ ಮರಳಿಸಿದ, ಅಂದರೆ ಮೌಲ್ವಿಗಳಿಗೆ, ಅದೇ ರೀತಿ ಉಲೇಮಾಗಳಿಗೆ, ಪ್ರಮುಖ ಧಾರ್ಮಿಕ ಮುಖಂಡರಿಗೆ ಇನಾಮ್ ಭೂಮಿಗಳನ್ನ ಮರಳಿಸಿದ. ಫಿರೋಜ್ ಶಾ ತುಘಲಕ್ ನ್ಯಾಯಿಕ ಸುಧಾರಣೆಯಲ್ಲಿ ದೊಡ್ಡ ಮಟ್ಟದ ಹಸ್ತಕ್ಷೇಪ ಮಾಡಿದ. ಶರಿಯತ್ ಆಧರಿಸಿ ನ್ಯಾಯ ನಿರ್ಣಯ, ಖಾಜಿಗಳಿಗೆ ಈ ಮೊದಲಿದ್ದ ಸೌಲಭ್ಯ ಸವಲತ್ತನ್ನ ನೀಡಲಾಯಿತು. ನ್ಯಾಯ ವ್ಯವಸ್ಥೆಯನ್ನು ಹೆಚ್ಚು ಮಾನವೀಯಗೊಳಿಸಿದ, ಕಠಿಣ ಶಿಕ್ಷೆಯನ್ನ ರದ್ದುಗೊಳಿಸಿದ. ಅದೇ ರೀತಿ ಅನಾಥ ಶವಗಳ ಅಂತ್ಯ ಸಂಸ್ಕಾರದ ಜವಾಬ್ದಾರಿಯನ್ನ ಖಾಜಿಗಳ ಮೂಲಕ ಮಾಡಿಸಿದ. ಈತನ ಧಾರ್ಮಿಕ ನೀತಿ, ಕಟ್ಟ ಸುನ್ನಿ ಪಂಥವಾದಿಯಾಗಿದ್ದ ಈತ ಶಿಯಾ ನಾಯಕರನ್ನ ಕೊಲಿಸಿದ. ತನ್ನ ರಜಪೂತ್ ತಾಯಿಯ ಕಡೆಯಿಂದ ರಜಪೂತ್ ಹಿನ್ನೆಲೆ ಇಂದಾಗಿ ಈತನ ಧಾರ್ಮಿಕ ನೀತಿ ರೂಪುಗೊಂಡಿತ್ತು. ಹಿಂದೂ ಧರ್ಮೀಯರನ್ನ ಅತ್ಯಂತ ಹೆಚ್ಚಾಗಿ ಈತ ಹಿಂಸಿಸಿದ. ಬ್ರಾಹ್ಮಣರ ಮೇಲೂ ಜಿಜಿಯಾ ತಲೆ ಗಂದಾಯ ಹೇರಿದ. ಹೊಸದಾಗಿ ನಿರ್ಮಿಸಿದ ದೇವಾಲಯಗಳನ್ನ ಕೆಡವಿಸಿದ. ಮತಾಂತರಕ್ಕೆ ಪ್ರಲೋಭನೆ ಮಾಡಿದ. ಅಷ್ಟೇ ಅಲ್ಲ, ಮುಸ್ಲಿಂ ಮಹಿಳೆಯರು ಸೂಫಿ ಸಂತರ ಸಮಾಧಿಗೆ ಭೇಟಿ ನೀಡದಂತೆ ನಿಷೇಧಿಸಿದ. ಇನ್ನು ಬಗ್ದಾದನ ಖಲೀಫನಿಂದ ಎರಡು ಬಾರಿ ಮಾನ್ಯತಾ ಪತ್ರಗಳನ್ನ ಪಡೆದ. ಈತ ತಾನೇ ಬರೆದಂತ ಫುತೂತ್ ಎ ಫಿರೋಜ್ಶಾಹಿಯಲ್ಲಿ ಸ್ಪಷ್ಟವಾಗಿ ಕಾರಣವಿಲ್ಲದೆ ಯಾವುದೇ ಮುಸ್ಲಿಂನ ರಕ್ತವನ್ನು ಹರಿಸುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಕೈಗೊಂಡಿದ್ದಾನೆ. ಹಾಗೆ ಈತ ಉಳಿದೆಲ್ಲ ತನ್ನ ಆಂತರಿಕ ನೀತಿಗಳಲ್ಲಿ ಅತ್ಯುತ್ತಮ ಕಾರ್ಯಗಳನ್ನು ಕೈಗೊಂಡರೂ ಕೂಡ ಆತನ ಧಾರ್ಮಿಕ ನೀತಿಯಲ್ಲಿ ಆತ ಎಡವಿದ ಎಂದೇ ಹೇಳಬಹುದು. ಯಾಕಂದ್ರೆ ಬಹುಸಂಖ್ಯಾತ ಹಿಂದೂಗಳನ್ನ ಹಿಂಸಿಸುವುದು, ಮತಾಂತರ ಕೈಗೊಳ್ಳುವಂತ ಕಾರ್ಯಗಳನ್ನ ಆತ ಮಾಡಿದ. ಈ ಹಿಂದೂ ಧರ್ಮೀಯದ ಅತ್ಯಂತ ಮೇಲ್ಪಂಕ್ತಿಯಾದಂತ ಬ್ರಾಹ್ಮಣರ ಮೇಲೆ ಜಿಜಿಯಾ ತಲೆ ಗಂದಾಯವನ್ನು ಹೇರಿದ. ಹೀಗೆ ಒಟ್ಟಾರೆಯಾಗಿ ಆತ ಧಾರ್ಮಿಕ ನೀತಿಯ ವಿಷಯದಲ್ಲಿ ಎಡವಿದ ಎಂದೇ ಇತಿಹಾಸಕಾರರು ಹೇಳುತ್ತಾರೆ. ಒಟ್ಟಾರೆಯಾಗಿ ಆತನ ಆಂತರಿಕ ನೀತಿಯ ಬಗ್ಗೆ ಸಮಕಾಲೀನ ಶಮ್ಶಿ ಆಫಿಫ್ ತನ್ನ ತಾರೀಖಿ ಫಿರೋಜ್ ಶಾಹಿಯಲ್ಲಿ ಬರೆದಂತಹ ಒಂದು ಹೇಳಿಕೆ ಮೌಲ್ಯಮಾಪನ ರೀತಿಯಲ್ಲಿ ಮಾಹಿತಿಯನ್ನು ನಮಗೆ ನೀಡುತ್ತದೆ. ಜೀವನದ ಅವಶ್ಯಕತೆಗಳ ಲಭ್ಯತೆ ಕೇವಲ ರಾಜಧಾನಿ ಮಾತ್ರವಲ್ಲ, ಇಡೀ ಸಾಮ್ರಾಜ್ಯದಲ್ಲಿತ್ತು. ಅಭಾವ ಎಂಬುದು ಹುಟ್ಟಿಕೊಳ್ಳಲಿಲ್ಲ. ಜನ ಎಷ್ಟು ಸಂತೋಷದಿಂದ ಇದ್ದರೆಂದರೆ ಅಲ್ಲಾವುದ್ದೀನ್ ಆಳ್ವಿಕೆಯನ್ನು ಮರೆತು ಬಿಟ್ಟರು. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಮಾರುಕಟ್ಟೆ ಸುಧಾರಣೆಯಿಂದಾಗಿ ದೆಹಲಿಯಲ್ಲಿ ಬೆಲೆಗಳನ್ನು ಹತೋಟಿಯಲ್ಲಿ ಇಟ್ಟಿದ್ದ. ಆದರೆ ಉಳಿದ ರಾಜ್ಯದ ಪ್ರದೇಶಗಳಲ್ಲಿ ಈ ಹತೋಟಿ ಇಡಲು ಆತನಿಗೆ ಆಗಿರಲಿಲ್ಲ. ಆದರೆ ಫಿರೋಜ್ ಶಾ ತುಘಲಕ್ ಜೀವನದ ಅವಶ್ಯಕತೆಗಳನ್ನು ರಾಜಧಾನಿ ಅಷ್ಟೇ ಅಲ್ಲ ಇಡೀ ಸಾಮ್ರಾಜ್ಯದಲ್ಲಿ ಎಲ್ಲರೂ ಹೊಂದುವಂತೆ ಮಾಡಿದ. ಜನ ಎಷ್ಟು ಸಂತೋಷದಿಂದ ಇದ್ದರೆಂದರೆ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಕೂಡ ಅವರು ಮರೆತು ಬಿಟ್ಟರು ಎಂದು ಹೇಳಿದ್ದಾನೆ. ಹೀಗೆ ಫಿರೋಜ್ ಶಾ ತುಘಲಕ್ ಒಟ್ಟಾರೆಯಾಗಿ ಧಾರ್ಮಿಕ ನೀತಿಯನ್ನು ಹೊರತುಪಡಿಸಿ ದೇಶೀಯ ನೀತಿ ಯಶಸ್ವಿಯಾಯಿತು. ಇನ್ನು ಆತನ ಬಾಹ್ಯ ನೀತಿ, ವಿದೇಶಿ ನೀತಿ, ಆತ ಬೆಂಗಾಲದ ಮೇಲೆ ದಾಳಿ ಮಾಡಿದ. ಏಕೆಂದರೆ ಅಲ್ಲಿ ಶಮ್ಸುದ್ದೀನ್ ಇಲಿಯಾಸ್ ಶಾಹಿ ಸ್ವತಂತ್ರ ಘೋಷಿಕೊಂಡಿದ್ದ. ಎರಡು ಬಾರಿ ದಾಳಿ ಮಾಡಿದರೂ ಕೂಡ ಫಿರೋಜ್ ಶಾ ವಿಫಲನಾದ. ಏಕೆಂದರೆ ಈಗಾಗಲೇ ಸೈನಿಕ ಸಂಘಟನೆ ಬಗ್ಗೆ ಹೇಳುವಾಗ ಆತ ಸೈನಿಕರನ್ನ ವಂಶ ಪರಂಪರೆಯಾಗಿ ನೇಮಿಸಿಕೊಳ್ಳುವಂತಹ ಒಂದು ಕ್ರಮವನ್ನ ಪ್ರಾರಂಭಿಸಿದ. ಹೀಗಾಗಿ ಸೈನಿಕ ಶಕ್ತಿ ಕುಂದಿತ್ತು. ಜಾಜ್ ನಗರ್ ಅಂದರೆ ಒರಿಸ್ಸಾದ ಪ್ರಾಂತದ ಮೇಲೆ ದಾಳಿ ಮಾಡಿದ. ಪುರಿ ಜಗನ್ನಾಥ್ ದೇವಾಲಯ ವಿನಾಶ ಮಾಡುವ ಉದ್ದೇಶದಿಂದ ಆಗಿತ್ತು ಈ ದಾಳಿ. ಅಲ್ಲಿ ಮೂರ್ತಿಯನ್ನು ಭಂಜನೆ ಮಾಡಿದ. ನಾಗರ್ಕೋಟ್
ಕಾಂಗ್ರಾ ಜಿಲ್ಲೆಯಲ್ಲಿನ ಜ್ವಾಲಾಮುಖಿ ದೇವಾಲಯ ನಾಶಪಡಿಸುವ ಉದ್ದೇಶದಿಂದ ದಾಳಿ ಮಾಡಿ ಅಲ್ಲಿ ವಶಪಡಿಸಿಕೊಂಡ ಸಂಸ್ಕೃತ ಪಠ್ಯಗಳನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ ದಲೈಲ್ ಎ ಫಿರೋಜ್ ಶಾಹಿ, ಅಲ್ಲಿನ ಮೂರ್ತಿಗಳನ್ನ ಮದೀನಾಕ್ಕೆ ಕಳಿಸಿಕೊಟ್ಟ, ನಂತರ ಸಿಂಧಿನ ಮೇಲೆ ದಾಳಿ ಮಾಡಿದ ತಟ್ಟ, ಸಿಂಧಿನ ತಟ್ಟಾದ ಮೇಲೆ ದಾಳಿ ಮಾಡಿದ, ದಾಳಿ ವಿಫಲವಾಗಿ ಮರಳುವಾಗ ದಾರಿ ತಪ್ಪಿದ ಸೈನ್ಯಕ್ಕೆ ಖಾನ್ ಎ ಜಹಾನ್ ಮಕ್ಬೂಲ್ ಸಹಾಯ ಕಳುಹಿಸಿ ಇಡೀ ಸೈನ್ಯವನ್ನ ಸುಲ್ತಾನನ್ನ ಉಳಿಸಿದ. ಈತನ ಅಂತ್ಯ ದಿನಗಳು ಅತ್ಯಂತ ದುಃಖಕರವಾಗಿದ್ದವು, ಏಕೆಂದರೆ ಈತನ ಇಬ್ಬರು ಮಕ್ಕಳನ್ನು ಈತ ಕಳೆದುಕೊಂಡಿದ್ದ. ಮೊಮ್ಮಗ ಎರಡನೇ ಘಿಯಾಸುದ್ದೀನ್ ತುಗಲಕನನ್ನ ತನ್ನ ನಂತರ ಉತ್ತರಾಧಿಕಾರಿಯಾಗಿ ಈತ ನೇಮಿಸಿದ. ಸಾಮಾನ್ಯ ಶಕೆ 1388ರಲ್ಲಿ ತನ್ನ 80ನೇ ವಯಸ್ಸಿನಲ್ಲಿ ಫಿರೋಜ್ ಶಾ ತುಗ್ಲಕ್ ಮರಣ ಹೊಂದಿದ. ಧನ್ಯವಾದ ಮಿತ್ರರೇ, ಇಲ್ಲಿಯವರೆಗೆ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ.